ಒಂದೇ ದೇವರು ಎರಡು ಹೆಸರು. ಹಿಂದೂಗಳಿಗೆ ಅಲ್ಲಮ ಪ್ರಭು, ಆದರೆ ಮುಸ್ಲಿಮರಿಗೆ ಅಹಮದ್ ಶಾ ವಲಿ. ಹೌದು, ದೇವನೊಬ್ಬ ನಾಮ ಹಲವು ಎಂಬಂತೆ ಬೀದರ್ ನಗರಕ್ಕೆ ಸಮೀಪದ ಅಷ್ಟೂರ ಗ್ರಾಮದ ಅಹಮದ್ ಶಾ ಅಲಿ ವಲಿ ಬಹಮನಿ ದರ್ಗಾದ ಗುಂಬಜ್ಗಳು ಹಿಂದೂ ಹಾಗೂ ಮುಸ್ಲಿಂ ಸಹೋದರತ್ವ ಸಾರುವ ಪ್ರತೀಕಗಳಾಗಿವೆ. ಈ ದರ್ಗಾದಲ್ಲಿ ಮುಸ್ಲಿಮರಿಗೆ ಅಹಮದ್ ಶಾ ಅಲಿ ವಲಿ ಆರಾಧ್ಯ ದೈವವಾದರೆ ಹಿಂದೂಗಳಿಗೆ ಅಲ್ಲಮ ಪ್ರಭುವಾಗಿ ಪೂಜೆ ಪಡೆಯುವುದು ವಿಶೇಷ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯಲ್ಲಿ ನಂಬಿಕೆ ಇಟ್ಟಿದ್ದ ಅಹಮದ್ ಶಾ ಅಲಿ ಬಹಮನಿ ಅವರ ಜನ್ಮದಿನ ನಿಮಿತ್ತ ಗೋರಿಯ ಗುಂಬಜ್ಗೆ ತೆರಳುವ ಸಾವಿರಾರು ಜನರು ಭಕ್ತಿ ಸಮರ್ಪಣೆ ಮಾಡುವುದು ಹಲವು ಶತಮಾನಗಳಿಂದ ನಡೆದು ಬಂದಿದೆ. ಅಷ್ಟೂರಿನ ಅಲ್ಲಮ ಪ್ರಭು ದೇವರು ಜಗತ್ತಿಗೆ ಸಹೋದರತೆ ಸಮಾನತೆಯೊಂದಿಗೆ ಸತ್ಯಶುದ್ಧ ಕಾಯಕ ಮತ್ತು ದಾಸೋಹದಂತಹ ಮಹಾನ್ ತತ್ವಗಳನ್ನು ಸಾರಿರುವ ಶರಣ. ಅವರ ಸ್ಮರಣೆಯಲ್ಲೇ ಪ್ರತಿ ವರ್ಷ ಜಾತ್ರೆ ನೆರವೇರುತ್ತದೆ. ರಾಜ್ಯ, ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರಗಳಿಂದ ಸಾವಿರಾರು ಯಾತ್ರಾರ್ಥಿಗಳು, ಪ್ರವಾಸಿಗರು ನಿತ್ಯ ಇಲ್ಲಿಗೆ ಆಗಮಿಸಿ ದರ್ಗಾಕ್ಕೆ ಹೂವಿನ ಚಾದರ್ ಸಮರ್ಪಿಸುತ್ತಾರೆ. ಅಗರಬತ್ತಿ ಹಚ್ಚಿ ಪೂಜಿಸಿ ಪ್ರಾರ್ಥಿಸಿ ಅಹಮದ್ ಶಾಗೆ ನಮಿಸ್ತಾರೆ. ಇಲ್ಲಿ ಹಿಂದೂಗಳು ಅಲ್ಲಮ ಪ್ರಭು ಗುಡಿ ಎಂದು, ಮುಸ್ಲಿಮರು ವಲಿ ದರ್ಗಾ ಎಂದು ಪರಿಗಣಿಸುವ ಅಹಮದ್ ಶಾನ ಸಮಾಧಿಯು ಅಪರೂಪದ ಭಾವೈಕ್ಯತೆಯ ತಾಣಗಳಲ್ಲಿ ಒಂದು. ಅಷ್ಟೂರ್ ದರ್ಗಾ ಸುಲ್ತಾನ್ ಅಹಮದ್ ಶಾ ಅಲಿ ಬಹಮನಿ ಟೋಮ್ಸದಲ್ಲೇ ಇಲ್ಲಿ ಜಾತ್ರೆ ಆಯ್ತದೆ. ಇಲ್ಲಿ ನಂದಿಕೋಲು ಉರಿತದೆ ಮತ್ತು ಜ್ಯೋತಿ ಉರಿಸ್ತಾರ. ಇಲ್ಲಿ ಎಲ್ಲರೂ ಧರ್ಮ ಜಾತಿಗಳು ಎಲ್ಲ ಏನಿಲ್ಗತ್ತಲೆ ಬಂದಸನೆ ದೇವರಿಗೆ ಪೂಜೆ ಪಾಠ ಆಯ್ತದ. ಎಲ್ಲ ಧರ್ಮ ಎಲ್ಲ ಧರ್ಮದವ್ರು ಕಲ್ತಸ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮ್ಯಾಗ ಆವಾಗ ಇಲ್ಲಿ ಅಹಮದ್ ಶಾ ಅಲಿ ಬಹಮನಿ ರಾಜರು ಇವರು ಅಂದ್ರೆ ಅಲ್ಲ ಪರ್ಬು ಅಂದರು ಅಲ್ಲ ನಾವು ಅಂತೀವಿ ಪರ್ಬು ನೀವು ಅಂತೀರಿ. ಇವು ಎಲ್ಲ ಜಾತಿ ಕಲ್ದಸ ಈಗ ಮಳೆಯಾಳಲ್ಲಿಂದ ಸ್ವಾಮಿ ಬರ್ತದೆ. ಸ್ವಾಮಿ ಬಂದಸ ಇಲ್ಲಿ ಐದು ದಿವಸ ಪೂಜೆ ಮಾಡ್ತಾರೆ. ಪೂಜೆ ಆಗಿನ ಮ್ಯಾಗ ಎಲ್ಲ ಶಂಖ ಹೊಡಿತಾರೆ, ಅವ್ರು ಗಂಧ ಏರಿಸ್ತಾರೆ, ಅವ್ರು ಭೀ ಹೂವು ಹಾಕ್ತಾರೆ, ಬಟ್ಟೆ ಹಾಕ್ತಾರೆ. ಹಾಕ್ದಸ ಎಲ್ಲ ಸರ್ವ ಜನವರಿಗೆ ತಗೊಂಡಸ ಪೂಜೆ ಪಾಠ ಮಾಡ್ಕೊಂಡು ಐದು ದಿವಸ ಹುಡ್ದಸ ಹೋಯ್ತಾರೆ. ಅವರು ಇಲ್ಲಿಂದ ಪಾದಯಾತ್ರೆ ಬರ್ತಾರೆ, ನಡ್ಕೋತಾವ್ರು ಅಳನ್ ತಾಲೂಕಲ್ಲಿಂದ ಅಲ್ಲಿಂದ ಇಬ್ಬಳಿ ಜಿರೋಳಿ ಹುಂಚೇಳಿ ಮಾಡ್ಯಾಳಂದ ಸೌರ್ದ ಎಲ್ಲ ಒಕ್ಕೊಟ್ಟು ನಡ್ಕೋತ ಬಂದು ಬಿಟ್ಟಿದ ಸ ಪಾದಯಾತ್ರೆ ಬರ್ತಾರೆ. ಪಾದಯಾತ್ರೆ ಹೋಗ್ತಾರೆ ಅವರು, ಅವ್ರ ಜನರ ಸಂಕಟ ಮತವನ್ನು ಸಾವಿರ ಜನರು ಬರ್ತಾರೆ ಹಳ್ಳಿ ಊರ್ದವ್ರು ಬಂದ ಸ ಇಲ್ಲಿ ಜಾತ್ರೆ ಮಾಡ್ಕೊಂಡು ತುಂಬಿಸ್ದಸ ಹೋಗ್ತಾರೆ. ಜಾತ್ರೆ ಆಗ್ತದೆ ಅವಾಗ ಏನಿಲ್ಲ, ದೇವ್ರದ್ದು ಒಂದೇ ಪೂಜೆ ನಡೀತದೆ. ಈಗ ಇದ್ದಿನ ಏನದ ಪ್ರವಚನ ಪ್ರವಚನ ನಡೀತದ, ಭಜನೆ ನಡೀತದ, ಆಮೇಲೆ ಇದಕ್ಕೆ ಖವಾಲಿ ನಡೆಸ್ತಾರ ಒಂದು ದಿವಸ. ಇವ್ರು ಐದು ದಿವಸ ತನಕ ಐದು ಕಾರ್ಯಕ್ರಮ ಆಯ್ತದ ಇಲ್ಲಿ ಅಷ್ಟೂರು ನಮ್ಮ ಗ್ರಾಮದಲ್ಲೇ ಎಲ್ಲ ಇದು ಆಗ್ದ ಸ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರು ಕಲ್ದಸ ಮಾಡ್ತಾರೆ ಇಲ್ಲಿ. ಇವ್ರು ಬಂದಿನ ಹದಿನೈದು ಶತಮಾನದಾಗ ಬಂದರು ಇಲ್ಲಿ ಬಂದಸ ಇದು ಆಗಿನ ಜುಟ್ಟೆ ನಡೆಯತ್ತದ. ಇದು ಯಾ ಜಾತಿ ಇಲ್ಲ, ಧರ್ಮ ಇಲ್ಲ ಗತ್ಲೆ ನಡೆಸ್ತಾರೆ. ಧರ್ಮ ಜಾತಿಗಳು ಅಂಬದ ಗತ್ಲೆ ನಡೀತದ ಇಲ್ಲಿ. ಇವು ಅಷ್ಟೂರು ಸುಲ್ತಾನ್ ಅಹಮದ್ ಶಾ ಅಲಿ ಬಹಮನಿ ಅಂದಸ ನಾವು ಅಂತೀವಿ, ಈಗ ಅಲ್ಲಮ್ ಪರ್ಬು ಅಂದಸ ನೀವು ಅಂತೀರಿ. ಇವು ಎಲ್ಲ ಯಾವ ಧರ್ಮಕ್ಕೆ ನಡೆಸ್ಕೊಂಡು ನಡೆದಿದ್ದವನಿಗೆ ಪ್ರವಚನ ವಚನ ಆಗಲಿ ಏನಾಗಲಿ ಭಜನೆ ಆಗಲಿ ಎಲ್ಲರೂ ಮಾಡ್ತಾರೆ. ಭಜನೆ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಆಮೇಲೆ ಖವಾಲಿ ನಡೀತಾರೆ. ಅವರು ಏನು ಸಮಸ್ಯೆ ಇಲ್ಲಗತ್ಲೆ ಮಾಡ್ತಾರೆ. ಈ ದರ್ಗಾದ ಜಾತ್ರೆಗೆ ಚಾಲನೆ ನೀಡುವವರು ಪಕ್ಕದ ಗುಲ್ಬರ್ಗ ಜಿಲ್ಲೆಯ ಮಾಡಿಹಾಳ್ ಮತ್ತು ಅಳಂದನ ಅಲ್ಲಮ ಪ್ರಭು ಮಹಾರಾಜರೆಂದೇ ಗುರುತಿಸಿಕೊಳ್ಳುವ ಗುರುಗಳು. ಪ್ರತಿ ವರ್ಷ ಹೋಳಿ ಹಬ್ಬದ ನಂತರ ನಡೆಯುವ ಜಾತ್ರೆಯ ಸಂದರ್ಭ ಆಳಂದದಿಂದ ನೂರಾರು ಕಿಲೋಮೀಟರ್ವರೆಗೆ ನೂರಾರು ಭಕ್ತರೊಂದಿಗೆ ಕಾಲ್ನಡಿಗೆಯಲ್ಲಿ ಆಗಮಿಸುವ ಗುರುಗಳು ದರ್ಗಾದ ಮುಂದೆ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡುತ್ತಾರೆ. ಮೂರ್ನಾಲ್ಕು ದಿನಗಳವರೆಗೆ ನಡೆಯುವ ಈ ಜಾತ್ರೆಯ ಸಂದರ್ಭ ಪಟಾಕಿ ಸಿಡಿಸುವುದು ಮತ್ತು ಅಂತಾರಾಜ್ಯ ಕುಸ್ತಿ ಸ್ಪರ್ಧೆ ಏರ್ಪಡಿಸುವುದು ತಲೆತಲಾಂತರಗಳಿಂದ ನಡೆದು ಬಂದ ಸಂಸ್ಕೃತಿ. ದರ್ಗಾದ ಮುಂದೆ ಭಕ್ತರು ಎಣ್ಣೆ ದೀಪ ಹಚ್ಚಿ ಭಕ್ತಿ ಸಮರ್ಪಿಸುತ್ತಾರೆ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ನಂತರ ನಡೆಯುವ ಈ ಜಾತ್ರೆ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ಇಲ್ಲಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಜಾತ್ರೆಗೆ ನೂರಾರು ಹಿಂದೂ ಮುಸ್ಲಿಂ ಭಕ್ತರು ಎರಡು ಮೂರು ದಿನ ಇದ್ದು ಜಾತ್ರೆ ಮಾಡಿ ಹೋಗ್ತಾರೆ. ಶ್ರೀ 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 ಅಲ್ಲಮಾ ಪ್ರಭುದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಷ್ಟೂರು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಇದು ಜಾತ್ರೆ ನಡಿಬೇಕಾದ್ರೆ ಅಳನ್ ತಾಲೂಕಿನ ಮಾಡ್ಯಾಳ್ ಗ್ರಾಮದ ಪೂಜ್ಯರು
ಬಂದು ಅಷ್ಟೂರು ಗ್ರಾಮಕ್ಕೆ ಬಂದು ಪೂಜೆ ಕಾರ್ಯಕ್ರಮವನ್ನು ನಡೆಸಿದಾಗ ಮಾತ್ರ ಈ ಕಾರ್ಯಕ್ರಮ ಚಾಲನೆ ಸಿಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಜಾತ್ರೆಯನ್ನು ನೋಡಿದಾಗ ಸುಮಾರು 5 ದಿವಸಗಳ ಕಾಲ ಈ ಜಾತ್ರೆ ನಡೀತಕ್ಕಂಥದ್ದು. ಈ ಜಾತ್ರೆಯಲ್ಲಿ ವಿಶೇಷತೆ ಏನಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಜಾತ್ರೆಯಾಗಿರ್ತಕ್ಕಂಥದ್ದು. ಅಂದರೆ ಹಿಂದೂಗಳು ಮುಸ್ಲಿಮರು ಎಲ್ಲ ಜಾತಿ ಎಲ್ಲ ಜನಾಂಗ ಸೇರಿಕೊಂಡು ನಡೆಸ್ತಕ್ಕಂಥ ಒಂದು ಜಾತ್ರೆ ಇದು. ಈ ಕರ್ನಾಟಕದಲ್ಲಿಯೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲರ ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಒಂದು ಜಾತ್ರೆ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಮುಸ್ಲಿಮರು ಅಹಮದ್ ಶಾ ವಾಲಿ ಅಂತಕ್ಕಂಥ ದರ್ಗಾವನ್ನು, ಆ ದರ್ಗಾದಲ್ಲಿ ವಿಶೇಷವಾಗಿರ್ತಕ್ಕಂಥ ಉರುಸನ್ನು ಕೈಗೊಳ್ತಾರೆ. ಅದೇ ರೀತಿಯಾಗಿ ಹಿಂದೂಗಳು ಜಾತ್ರೆಯನ್ನು ಮಾಡೋದ್ರ ಮೂಲಕ ದೇವರಿಗೆ ಪೂಜೆ ನೈವೇದ್ಯವನ್ನು ತೋರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸುಮಾರು 5 ದಿವಸಗಳ ಕಾಲ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿ ದಿವಸ ದಾಸೋಹ ಸಾವಿರಾರು ಜನರ ಭಕ್ತರಿಗೆ ಅನ್ನದಾಸೋಹ ಸಹ ಮಾಡಲಾಗ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಜಾತ್ರೆಯಲ್ಲಿ ನಾವು ನೋಡಿದಾಗ ಸುತ್ತಮುತ್ತಲಿನ ಹಳ್ಳಿಯ ಜನರು, ಅಷ್ಟೇ ಅಲ್ಲ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಹಾಗೂ ಇನ್ನಿತರ ಭಾಗಗಳಿಂದ ಈ ಜಾತ್ರೆಯಲ್ಲಿ ಭಾಗವಹಿಸಿ ತನ್ನದೇ ಆಗಿರ್ತಕ್ಕಂಥ ಭಕ್ತರು ದೇವರ ದರ್ಶನವನ್ನು ಪಡ್ಕೊಂಡು ಪುನೀತರಾಗ್ತಾರೆ. ಸರ್, ಇದು ಮೊದಲಿನ ಹಿನ್ನೆಲೆ ನೋಡಿದಾಗ ಶರಣರ ನಾಡಾಗಿರ್ತಕ್ಕಂಥದ್ದು. ಶರಣರನ್ನು ಅಲ್ಲಮ್ಮ ಪ್ರಭುಗಳು 12ನೇ ಶತಮಾನದಲ್ಲಿ ಈ ಒಂದು ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಈ ಭಾಗಕ್ಕೆ ಬಂದು ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರವಚನ ಕೊಂಡು ಜನರಲ್ಲಿ ಸಮಾನತೆಯ ತತ್ವವನ್ನು ಬೀರ್ ಹೋಗಿದ್ರು ಅಂತಕ್ಕಂಥದ್ದು. ಅಹಮದ್ ಶಾ ವಲಿನೂ ಅದೇ ರೀತಿಯಾಗಿ ಇದು ಸಮಾಜದಲ್ಲಿ ಅಹಮದ್ ಶಾ ವಲಿನೂ ಸಹ ಒಳ್ಳೆಯ ಅರಸನಾಗಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಜನಾಂಗ ಇಲ್ಲದೇ ಒಳ್ಳೆ ರೀತಿಯಲ್ಲಿ ಈ ಒಂದು ಜಾತ್ರೆ ಆಯೋಜನೆ. ಸದ್ಯ ಮುಸ್ಲಿಂ ಬಾಂಧವರ ವ್ಯಾಪಾರಕ್ಕೆ ಬ್ರೇಕ್ ಹಾಕಿ ರಾಜ್ಯದ ಬಹುತೇಕ ಕಡೆ ನಿರ್ಬಂಧ ಹೇರಲಾಗ್ತಾ ಇದೆ. ಆದರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಎರಡೂ ಧರ್ಮದ ಜನರು ಜಾತ್ರೆಯಲ್ಲಿ ವ್ಯಾಪಾರ ಮಾಡುವ ಮೂಲಕ ಸಮಾಜಕ್ಕೆ ಭಾವೈಕ್ಯತೆಯ ಸಂದೇಶ ಸಾರುವಂತೆ ಮಾಡಿದ್ದಾರೆ. ದೇವನೊಬ್ಬ ನಾಮ ಹಲವು ಅಂತ ಬಸವಣ್ಣನವರು ಹೇಳಿದಂತೆ ಕಲ್ಯಾಣ ನಾಡಿನಲ್ಲಿ ಕೋಮು ಭಾವನೆಗಳನ್ನು ಮೆಟ್ಟಿ ನಿಂತು ಅಲ್ಲಮ ಪ್ರಭು ಅಹಮದ್ ಶಾ ವಲಿ ಜಾತ್ರೆ ಅದ್ಧೂರಿಯಾಗಿ ಜರುಗಿದೆ. ಬೀದರ್ನಿಂದ ಕ್ಯಾಮರಾಮ್ಯಾನ್ ಹನುಮಂತು ಜೊತೆಗೆ ಲಿಂಗೇಶ್ ಮರಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.